ಈಗ ಡಿಸ್ಟೆನ್ಸ್ ಬಿಟ್ಟಿದ್ದು ಪಾಯಿಂಟ್ ಬರ್ಕೋಬೇಕು. ಪಾಯಿಂಟ್ ಏನಂತಿದೆ ಅಂದರೆ ಪಾಯಿಂಟ್ ಇಲ್ಲಿ ಬರ್ತದೆ ಪಿ ಆಫ್ 6 5 9 ಅಂತಿದೆ. 6 5 9 ಅದು ಇವತ್ತು ಬರ್ತದೆ ಪಿ 6 5 9 ಆ್ಯಂಡ್ ಬಿ ಪ್ಲೇ ಪ್ಲೇ ಡಿಟರ್ಮೈನ್ ಬೈ ಡಿಟರ್ಮೈನ್ ಬೈ ಬೈ ದಿ ಪಾಯಿಂಟ್. ಬಟ್ ನಾವೇನು ಮಾಡೋಣ ಇಲ್ಲಿ ಈ ಪ್ಲೇನು ಈ ಮೂರು ಪಾಯಿಂಟ್ ಮುಖಾಂತರ ಪಾಸ್ ಆಗಿದೆ ಅಂತ. ಹಾಗಾದರೆ ಫಸ್ಟ್ ಪ್ಲೇನಿನ ಇಕ್ವೇಷನ್ ಕಂಡುಹಿಡಿಯೋಣ. ಸೊಲ್ಯೂಷನ್ ಓ ಪಿ ಅಂದರೆ ಎಕ್ಸ್ ಐ ಪ್ಲಸ್ ವೈ ಕೆ ಪ್ಲಸ್ ಝಡ್ ಕೆ ಅಂತ ಕರೀತಾರೆ. ಅಂದರೆ ಎಕ್ಸ್ ವೈ ಝಡ್. ನೆಕ್ಸ್ಟ್ ಓ ಎ ಅಂತ 3 -1 2. ಓ ಬಿ ಅಂದರೆ 5 2 5. ಓ ಸಿ ಅಂದರೆ -1 -1 6. ನಾನು ಏನು ಫಿಕ್ಸ್ ಮಾಡ್ಕೊಂಡು ಎ ಪಿ ಕಂಡಿಡಿಯ ಆಮೇಲೆ ಎ ಬಿ ಕಂಡಿಡಿಯ ಆಮೇಲೆ ಎ ಸಿ ಕಂಡಿಡಿಯ ಇದು ಮಾಡಿದ್ದೆ. ಮೂರು ಪಾಯಿಂಟ್ ಕೊಟ್ಟರೆ ಯಾವ ಥರ ಪ್ಲೇನ್ ಕಂಡಿಡಿಯ. ಎ ಪಿ ಅಂದ್ರೇನು? ಓ ಪಿ ಮೈನಸ್ ಓ ಎ. ಓ ಪಿ ಮೈನಸ್ ಓ ಎ ಮಾಡ. ಓ ಪಿ ಮೈನಸ್ ಓ ಎ ಅಂದರೆ ಎಕ್ಸ್ ಮೈನಸ್ 3 ವೈ ಪ್ಲಸ್ 1 ಸಣ್ಣ ಝಡ್ ಮೈನಸ್ 2 ಅಂತ. ಹೀಗಂದ್ರೆ ಓ ಬಿ ಮೈನಸ್ ಓ ಎ ಓ ಬಿ ಮೈನಸ್ ಓ ಎ ಅಂದರೆ ಐದರಲ್ಲಿ 3 ಅಂದರೆ 2. ಅವನ 2 -1 -1 3. 5 -2 3. ನೆಕ್ಸ್ಟು ಓ ಸಿ ಮೈನಸ್ ಓ ಎ ಓ ಸಿ ಮೈನಸ್ ಓ ಎ -1 -3 -4. -1 +1 0. 6 -2 4. Therefore, ಇಕ್ವೇಷನ್ ಆಫ್ ದಿ ಪ್ಲೇನ್ ಈಸ್ ಏನು? ಸ್ಕೇಲಾರ್ ಪ್ರಾಡಕ್ಟ್ AB AB AC = 0. ಕರೆಕ್ಟಾ? ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಬಿ ಬೆಲೆ ಏನಿದೆ? ಎಕ್ಸ್ ಮೈನಸ್ 3. ಇದೆಷ್ಟಿದೆ? ವೈ ಪ್ಲಸ್ 1. ಇದೆಷ್ಟಿದೆ? ಝೆಡ್ ಮೈನಸ್ 2 ಇದೆ. ಆಮೇಲೆ ಇದು 2 3 3 2 3 3. ಆಮೇಲೆ ಇದು -4 0 4 ಅಂತ. ಡಿಟರ್ಮಿನೆಂಟ್ = 0. ಬರೀ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಇಂಟು ಎಕ್ಸ್ ಮೈನಸ್ ಇದ್ರೆ ಎಕ್ಸ್ ಮೈನಸ್ 3 ಇಂಟು ಇವೆರಡು ತಾನೆ 12 - 0 ಮೈನಸ್ ಆಫ್ ವೈ ಪ್ಲಸ್ 1 ಇಂಟು ಇವೆರಡು 8. ಬೇರೆ ಚಿನ್ನದ ಪ್ಲಸ್ 4 12 ಪ್ಲಸ್ ಝೆಡ್ ಮೈನಸ್ 2 ಇಂಟು ಇವೆರಡು 0 + 12 = 0. ಕರೆಕ್ಟಾ? ಇಲ್ಲಿ ಬರ್ತೀನಿ. 12 × x - 3 ಆಗುತ್ತೆ -12 × 20 × y + 1 ಆಗುತ್ತೆ. ಇಲ್ಲಿ ಬರೋಣ +12 × z - 2 = 0. 4 ಭಾಗ ಆಗುತ್ತೆ ನೋಡಿ. 4 × 12 = x - 3. 4 × 5 = 20 y + 1. 4 × 12 = z - 2 = 0. 3 × 3 3x - 9. 5 × 5 = 5y - 5. 3 × 3 = 3z - 6 = 0. 3x ಇದೆ, ಅದಾದಮೇಲೆ 5y ಇದೆ, ಅದಾದಮೇಲೆ 3z ಇದೆ. ಕರೆಕ್ಟಾ? -9 - -5 - 14. -6 - -20 = 0. ಇದು ಈಕ್ವೇಷನ್ ಆಫ್ ದಿ ಪ್ಲೇನ್ ಆಗಿದೆ. ಪಿ ಅಂದ್ರೇನು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್. ಪಾಯಿಂಟ್ ಯಾವುದು? ಇಲ್ಲಿ ಕೊಟ್ಟಿದ್ದಾರೆ ಯಾವುದದು? ಪಿ ಆಫ್ 6 5 9 ಫ್ರಮ್ ದಿ ಲೈನ್ ಫ್ರಮ್ ದಿ ಪ್ಲೇನ್ ಫ್ರಮ್ ದಿ ಪ್ಲೇನ್ ಪ್ಲೇನ್ ಯಾವುದು? ಇದು ತಾನೇ 3x - 5y + 3z - 20
is equal to 0 is equal to modulus of x jantali, y jantali, z jantali, more by 2. 3 into 6 minus 5 into 5 plus 3 into 9 minus 20 divided by square root of pratyo x, y, z in quotient plus square root of add 1 by 2 plus 3 whole square. Correct? Here under 18 minus 25 9 23 minus 20 square root of 9 plus 25 plus 1. Sarana? Next, P is equal to modulus of H. Modulus 25 27 ಆದ್ರೆ 2 ಆಯ್ತು. 2 ಕ್ಕೆ 18 ಸೇರಿಸೋ 20 ಆಯ್ತು. 20 ಮೈನಸ್ 25 ಆಯ್ತು 0 ಆಯ್ತು. ಡಿವೈಡೆಡ್ ಬೈ ಇದು ಯಾಂತದ ಇದೆ ಅಲ್ವಾ, ಇವಿಷ್ಟು 0 ಆಗ್ಬಿಡ್ತಾರೆ. 25 27 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 18 ಅಂದ್ರೆ 20. 20 ಮೈನಸ್ 20 ಏನಾಯ್ತು 0. 0 ಅಂತಿಂಗ್ ಈಸ್ 0. 0 ಇಸ್ ದಿ ಆನ್ಸರ್. ಅಂದರೆ ಅದು ಏನಾಗಿದೆ, 0 ಬರ್ತಾ ಇದೆ. ಎಲ್ಲರೂ ತಪ್ಪಾಗಿದೆ ನೋಡಿ. ಎಕ್ಸ್ ಮೈನಸ್ 3 ವೈ ಪ್ಲಸ್ 1 ಝೆಡ್ ಮೈನಸ್ 2 2 3 3 ಕರೆಕ್ಟ್ ಇದೆ. ಮೈನಸ್ 4 0 6 ಮೈನಸ್ 2 4 ಸರಿಗಿದೆ. ಇದು ಬಾರ್ದಿದೆ 2 3 3 ಎಲ್ಲಿದೆ ಅದು 2 3 3 ಮೈನಸ್ 4 0 ಇದು ಬಾರ್ದಿದೆ. ಇದು 12 ಮೈನಸ್ 0 ವೈ ಪ್ಲಸ್ 1 ಇಂಟು 8 ಪ್ಲಸ್ 12 ಝೆಡ್ ಮೈನಸ್ 2 ಇಂಟು 0 ಪ್ಲಸ್ 12 ಅದು ಸರಿಯಿದೆ. 12 ಇಂಟು ಎಕ್ಸ್ ಮೈನಸ್ 3 20 ಇಂಟು ವೈ ಪ್ಲಸ್ 1 12 ಇಂಟು ಝೆಡ್ ಮೈನಸ್ 2 ಅದು ಸರಿಯಿದೆ. 4 5 3 ಅದು ಸರಿಯಿದೆ. 3 ಎಕ್ಸ್ ಮೈನಸ್ 9 ಮೈನಸ್ 5 ವೈ ಮೈನಸ್ 5 ಪ್ಲಸ್ 3 ಝೆಡ್ ಮೈನಸ್ 6 ಇದು ಕೊಟ್ಟು 0. 3 ಎಕ್ಸ್ ಮೈನಸ್ 5 ವೈ ಪ್ಲಸ್ 3 ಝೆಡ್ 9 5 14 14 ಆರು 20 ಅದು ಸರಿಯಿದೆ. ಇಲ್ಲಿ ಬಂದು 3 ಇಂಟು 6 ಹೌದಾ, ಮೈನಸ್ 5 ಇಂಟು ಎಷ್ಟಿದೆ 5 ಪ್ಲಸ್ 3 ಇಂಟು 9 ಮೈನಸ್ 20 ಕರೆಕ್ಟ್. ದಟ್ ಈಸ್ ದಿ ಆನ್ಸರ್. ಥ್ಯಾಂಕ್ ಯು.